ಕರ್ನಾಟಕದಲ್ಲಿ ಮಹಿಳೆಯರಿಗೆ ಶೂನ್ಯ ಸುರಕ್ಷತೆ ಕೊಟ್ಟ ಕಾಂಗ್ರೆಸ್ ಸರ್ಕಾರ. ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ. ಚಿಕ್ಕೋಡಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಅನೇಕ ಅಹಿತಕರ ಘಟನೆಗಳು, ನಿತ್ಯ ನಿರಂತರ ಕಾನೂನುಬಾಹಿರ ಕೃತ್ಯಗಳು ನಡೆಯುತ್ತಿರುವುದನ್ನು ಖಂಡಿಸಿ ಚಿಕ್ಕೋಡಿ ಜಿಲ್ಲಾ ಬಿಜೆಪಿ ಹಾಗೂ ಮಹಿಳಾ ಮೋರ್ಚಾ ವತಿಯಿಂದ ಬೃಹತ್ ಪ್ರತಿಭಟನೆ ಚಿಕ್ಕೋಡಿಯ ಬಸವ ಸರ್ಕಲ್ನಲ್ಲಿ ಇಂದು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ಕಾಂಗ್ರೆಸ್ ಸರ್ಕಾರವು ಮಹಿಳೆಯರಿಗೆ ಶೂನ್ಯ ಸುರಕ್ಷತೆ ಗ್ಯಾರಂಟಿ ಎಂಬ ಹೊಸ ಯೋಜನೆಯನ್ನು ಜಾರಿಗೊಳಿಸಿದೆ. ಇದರಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಮಹಿಳೆಯರು ನೆಮ್ಮದಿಯಿಂದ ಬದುಕಲು ದುಸ್ತರವಾಗಿದೆ. ಮೊನ್ನೆ ನೇಹ, ನಿನ್ನೆ ಅಂಜಲಿ, ಇಂದು ಇನ್ಯಾರೋ ಎನ್ನುವಂತಿದೆ. ಪೊಲೀಸರ ಭಯವಿಲ್ಲದೆ ದಿನವೂ ಕೊಲೆ, ಸುಲಿಗೆ, ಅತ್ಯಾಚಾರ ಮುಂತಾದ ಕೃತ್ಯಗಳು ನಡೆಯುತ್ತಲೇ ಇದೆ. ಕೆಲಸಕ್ಕೆ, ಕಾಲೇಜಿಗೆ ಹೋದಂತಹ ಹೆಣ್ಣು ಮಕ್ಕಳು ಸುರಕ್ಷಿತವಾಗಿ ಮನೆಗೆ ಬರುತ್ತಾರೆ ಎಂಬ ನಂಬಿಕೆ ಇಲ್ಲದೆ ಪೋಷಕರು ಭಯದಿಂದಲೇ ಬದುಕುವಂತಾಗಿದೆ ಎಂದು ಚಿಕ್ಕೋಡಿ ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಶಾಂಭವಿ ಅಶ್ವತ್ಪುರ ಆಪಾದಿಸಿದ್ರು. ಕೊಲೆಗಳು, ಅತ್ಯಾಚಾರಗಳು ಆಗ್ತಾನೆ ಇದ್ದಾವೆ. ಡಿಸೆಂಬರ್ 23 ನಮ್ಮದೇ ಜಿಲ್ಲೆಯಲ್ಲಿ ವಂಟಪುರಿಯಲ್ಲಿ ಒಂದು ಹೆಣ್ಮಕ್ಳ ಜೊತೆ ಅತ್ಯಾಚಾರ ನೀಡಿತ್ತು. ಅವಳಿಗೆ ವಿವಸ್ತ್ರಗೊಳಿಸಿ ಅವಳ ಮೇಲೆ ಅವಳಿಗೆ ಬಡದಾಡಿ ಅತ್ಯಾಚಾರ ಮಾಡಿದರು. ಅದ್ರ ಜೊತೆಗೆ ಏಪ್ರಿಲಲ್ಲಿ ನೇಹಾ ಹಿರೇಮಠ್ ಕಾಲೇಜಲ್ಲಿ 11 ಅವಳಿಗೆ ಚಾಕುವಿಂದ ಚುಚ್ಚಿ ಅವಳು ಮಕ್ಕಳಿಗೆ ಒಂದು SSLC ಹೆಣ್ಮಕ್ಕಳ ರುಂಡವನ್ನು ಕತ್ತರಿಸಿ ಅವಳು ಕೊಲೆ ಆಯಿತು. ಮೊನ್ನೆ 18 ಮೇಗೆ ಪುನಃ ಹುಬ್ಬಳ್ಳಿಯಲ್ಲೇ ಒಂದು ಹೆಣ್ಮಕ್ಳ ಮೇಲೆ, 21 ಒಂದು ಹೆಣ್ಣಿನ ಮೇಲೆ ಹಲ್ಲೆ ಮಾಡಿ ಅವಳು ಕೊಲೆ ಆಯಿತು. ಹಾವೇರಿಯಲ್ಲಿ ಒಂದು 7 ಪುರುಷರು ಸೇರಿ ಒಂದು ಹೆಣ್ಮಕ್ಕಳಿಗೆ ಮೇಲೆ ಅತ್ಯಾಚಾರ ಮಾಡಿದರು. ಈ ಥರ ಮೇಲಿನ ಮೇಲೆ ಕೊಲೆಗಳು, ಅತ್ಯಾಚಾರ ನಡೀತಾನೆ ಇದ್ದಾವೆ. ಸರ್ಕಾರ ಏನು ಮಾಡ್ತಾ ಇದೆ? ಸರ್ಕಾರ ಏನಾದರೂ ಇದಕ್ಕೊಂದು ಕಾನೂನು ಸುವ್ಯವಸ್ಥೆ ನೀಡ್ತಿದ್ರೆ ಈ ಥರ ಮೇಲಿನ ಮೇಲೆ ಆಗ್ತಾ ಇರಲಿಲ್ಲ. ಸರ್ಕಾರ ಬಹುಶಃ ಕಣ್ಣು ಮುಚ್ಕೊಂಡು ಕೂತಿದೆ. ಎಲ್ಲೂ ಕಾನೂನು ಸುವ್ಯವಸ್ಥೆ ಇಲ್ಲ. ನನಗನ್ನಿಸ್ತದೆ 2000 ಏನು ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಸರ್ಕಾರ, ಅದು ಹೆಣ್ಮಕ್ಳು ಹೊರಗೆ ಹೋಗ್ಬಾರ್ದಂತ ಕೊಡ್ತಿರ್ಬೋದು. ಯಾಕಂದರೆ ಹೆಣ್ಮಕ್ಳು ಕಾಲೇಜ್ಗಳಿಗೆ ಹೋಗ್ಲಿಕ್ಕೂ ಸೇಫ್ ಇಲ್ಲ, ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ಲಿಕ್ಕೂ ಇವತ್ತು ಸೇಫ್ ಇಲ್ಲ. ಅದಕ್ಕೆ ನೀವು ಎಲ್ಲೂ ಹೊರಗೆ ಹೋಗ್ಬೇಡ್ರಿ. 2000 ನಾವು ಕೊಟ್ಟಿದ್ದಂಥ ದುಡ್ಡು ತೊಗೊಂಡು ಮನೇಲಿ ಕೂತ್ಕೊಳ್ರಿ ಅಂತ ಹೇಳಿ ಸರ್ಕಾರ ಬಹುಶಃ 2000 ಕೊಡ್ತಾ ಇರ್ಬೋದು ಅಂತ ನನಗನ್ನಿಸ್ತದೆ. ಹೆಣ್ಮಕ್ಳು ಒಟ್ಟು ಇವತ್ತು ಸೇಫ್ ಇಲ್ಲ. ಈ ನಮ್ಮ ರಾಜ್ಯದಲ್ಲಿ ಹೆಣ್ಮಕ್ಳ ಸುರಕ್ಷತೆ ಮಹತ್ವದಾಗಿದೆ, ಆದರೆ ಅದು ಸರ್ಕಾರ ನೀಡ್ತಾ ಇಲ್ಲ. ಅದಕ್ಕೆ ನಾವು ಮಹಿಳಾ ಮೋರ್ಚಾ ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರ ವತಿಯಿಂದ ಇವತ್ತು ರಾಜ್ಯ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯ ಅವ್ರಿಗೆ ಮತ್ತು ಗೃಹಮಂತ್ರಿ ಆದಂಥ ಪರಮೇಶ್ವರ ಅವ್ರಿಗೂ ವಿನಂತಿ ಮಾಡ್ಕೊಳ್ತೀವಿ. ನಿಮ್ಮ ಕಡೆಯಿಂದ ಆಗ್ತಾ ಇಲ್ಲ ಅಂದರೆ ಇದು ಹೊಣೆ ಹೊತ್ತಿ ನೀವು ರಾಜೀನಾಮೆ ಕೊಟ್ಟು ಮನೇಲಿ ಕೂತ್ಕೋಬೇಕಂತ ನಾವೆಲ್ಲ ಹೆಣ್ಮಕ್ಳ ಕಡೆಯಿಂದ ಒಂದು ಅವ್ರ ಕಡೆ ಕೇಳ್ಕೊಳ್ತಾ ಇದ್ದೀವಿ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸಂಪೂರ್ಣ ವಿಫಲವಾದ ಮುಖ್ಯಮಂತ್ರಿಗಳು ಹಾಗೂ ಗೃಹ ಸಚಿವರು ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ನೀಡಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸತೀಶ್ ಅಪ್ಪಾಜಿಗೋಳ ಆಗ್ರಹಿಸಿದ್ರು. ಕೊಲೆ ನೇಹಾ ಹಿರೇಮಠ ಆದ ಬರಬರವಾಗಿ ಆದಂಥ ಕೊಲೆ ಬಾಸುವ ಮೊದಲೇ ರಾಜ್ಯದಲ್ಲಿ ತಾಂಡವಾಡುತ್ತಿರುವ ಈ ಕೊಲೆ ಗಡುಗರು, ಇದಕ್ಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ರಾಜ್ಯದ ಗೃಹ ಮಂತ್ರಿಗಳು ಯಾವುದೇ ಕ್ರಮ ಕೈಗೊಳ್ಳದೆ ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ವಹಿಸಿ ಇಲ್ಲಿ 15 ಎರಡೆರಡು ಕೊಲೆ ಆಗ್ತಾ ಇದ್ದಾವೆ. ಅದು ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಶಹರದಲ್ಲಿ ಹಾಡ ಹಗಲು ಮುಂಜಾನೆ 5 4-5 ಹುಡುಗರು ಬಂದು ಅವಳನ್ನು ಕೊಲೆಗೈದಿರ್ತಾರೆ. ಅದೇ ಅಲ್ಲದೆ ನೇಹಾ ಹಿರೇಮಠ ಅವರ ತನಿಖೆ ಸರಿಯಾಗಿ ನಡೀತಾ ಇಲ್ಲ. ನಾವು ಹಿಂದೆ ಪ್ರತಿಭಟನೆ ಮಾಡಿ ಅದನ್ನು CBIಗೆ ವಹಿಸಿ ಅಂತ ಪಕ್ಷದ ಪರವಾಗಿ ಕೇಳಿಕೊಂಡಿದ್ದೇವೆ. ಆದರೆ ಅದು ತನಿಖೆ ಸರಿಯಾಗಿ ಹೋಗ್ತಾ ಇಲ್ಲ, ಅದು ದಾರಿ ತಪ್ಪಿಸ್ತಾ ಇದ್ದಾರೆ. ಆದ ಕಾರಣ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ವಿಫಲವಾಗಿದೆ. ಈ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ಬೇರೆ ಕೆಲಸದಲ್ಲಿ ಹತ್ತು ಅವರು ಸರ್ಕಾರ ಉಳಿಸೋದ್ರಗೆ ಅವರು ಕೆಲಸಕ್ಕೆ ಹತ್ತಾರ ವಿನಃ ಕಾನೂನು ಕ್ರಮ ತಗೊಂಡು ಯೋಗ್ಯ ಕ್ರಮ ಕರ್ಕೊಂಡು ಅಮಾಯಕ ಹೆಣ್ಣು ಮಕ್ಕಳ ಜೀವ ಉಳಿಸೋ ಕೆಲಸ ಮಾಡ್ತಾ ಇಲ್ಲ. ಆದ ಕಾರಣ ಈ ರಾಜ್ಯ ಸರ್ಕಾರ ಗೌರವಾನ್ವಿತ ರಾಜ್ಯಪಾಲರು ಗೃಹ ಮಂತ್ರಿಗಳಾದ ಶ್ರೀ ಪರಮೇಶ್ವರ ಅವರನ್ನು ವಜಾ ಮಾಡಿಸಬೇಕೆಂದು ಅವರಲ್ಲಿ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆ ವತಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಬಳಿಕ ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಯುವ ನಾಯಕ ಬಸವ ಪ್ರಸಾದ್ ಚೊಲ್ಲೆ ಮಾತನಾಡಿದರು. ಬಿಜೆಪಿ ಕಾರ್ಯಕರ್ತರು 100 ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಅಂಜಲಿ ಅವರೊಂದು ಹತ್ಯೆ ಆಗಿದೆ, ಅದರ ಖಂಡಿಸಿ ನಾವೆಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ.
ಕಳೆದು 11 ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗ್ಲಿಂದನೂ ಕೂಡ ರಾಜ್ಯದ ಒಂದು ಕಾನೂನು ಸುವ್ಯವಸ್ಥೆ ಪೂರ್ಣವಾಗಿ ಹದಗೆಟ್ಟಿದೆ. ನಾವು ಕರ್ನಾಟಕ ರಾಜ್ಯ ಇದು ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳ್ತಾ ಇದ್ವಿ, ಆದರೆ ಇವತ್ತು ಒಂದು ಯುದ್ಧ ಭೂಮಿ ತರ ಪೂರ್ಣವಾಗಿ ಭಯದ ವಾತಾವರಣ ನಮ್ಮ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ಇವತ್ತು ಕಾಂಗ್ರೆಸ್ದವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ, ಆದರೆ ಇವತ್ತು ಮಹಿಳೆಯರ ಒಂದು ಬದುಕಿನ ಗ್ಯಾರಂಟಿಯನ್ನು ಅವರು ಕಿತ್ಕೊಂಡಿದ್ದಾರೆ. ಇದು ಮೊದಲನೇ ಬಾರಿ ಅಷ್ಟೇ ಅಲ್ಲ, ಉದಾಹರಣೆ ಕೊಡಬೇಕಂದ್ರೆ ಇವತ್ತು ಏನು ಸಿಟಿ ಕ್ರೈಮ್ ಬ್ಯೂರೋ ಮತ್ತು ನ್ಯಾಷನಲ್ ಕ್ರೈಮ್ ಬ್ಯೂರೋದವರು ಒಂದು ಅಂಕಿಅಂಶವನ್ನು ಪ್ರಕಟಣೆ ಮಾಡಿದ್ದಾರೆ, ಅದರಲ್ಲಿ ಈ ರೀತಿಯಾದಂಥ ಹಲ್ಲೆ 60% ಕಾಂಗ್ರೆಸ್ ಸರ್ಕಾರದಲ್ಲಿ ಜಾಸ್ತಿ ಆಗಿದೆ ಅನ್ನೋದನ್ನು ಪ್ರಕಟಣೆಯನ್ನು ಮಾಡಿದ್ದಾರೆ. ಮತ್ತು ಬರೇ ಬಹಳ ಒಂದು ದೊಡ್ಡ ಹಲ್ಲೆಯಾಗಿ ಬಹಳ ಕ್ರೂರವಾಗಿ ಅವ್ರ ಹತ್ಯೆ ಆಯಿತು, ಇದನ್ನು ಕೂಡ ನಾವು ಖಂಡಿಸಿದ್ವಿ. ನಾವೆಲ್ಲ ಬಿಜೆಪಿದವ್ರು ಮನವಿ ಮಾಡೋದೇನೆಂದರೆ, ಇವತ್ತು ಯಾವುದೇ ರೀತಿಯಾದಂಥ ಒಂದು ಕಠಿಣ ಕ್ರಮ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಅವರಿರ್ಬೋದು ಅಥವಾ ಗೃಹ ಸಚಿವರಾದಂಥ ಪರಮೇಶ್ವರ್ ಅವರಿರ್ಬೋದು, ಯಾವುದೇ ರೀತಿಯಾದಂಥ ಕಠಿಣ ಕ್ರಮವನ್ನು ತಗೊಂಡಿಲ್ಲ. ನಾವೆಲ್ಲರೂ ನೋಡಿದ್ದೀವಿ ಅವರೊಂದು ವೋಟ್ ಬ್ಯಾಂಕನ್ನು ಧಕ್ಕೆ ಬರಬಾರ್ದ ವೋಟ್ ಬ್ಯಾಂಕ್ಗೆ ಅಂತ ತಿಳ್ಕೊಂಡು ಬಹಳಷ್ಟು ಕ್ರಮವನ್ನು ತಗೊಂಡಿಲ್ಲ. ಅದಕ್ಕೆ ನಾವೆಲ್ಲರೂ ಕೂಡ ಖಂಡಿಸಿ ಅವರನ್ನು ಬೇಗನೆ ರಾಜೀನಾಮೆ ಕೊಡಬೇಕು ಅಥವಾ ಒಂದು ಕಠಿಣ ಕ್ರಮ ಅವ್ರ ವಿರುದ್ಧ ತಗೊಳ್ಬೇಕನ್ನೋ ಒಂದು ಮನವಿಯನ್ನು ನಾವೆಲ್ಲರೂ ಕೂಡ ಮಾಡಿ ಆ ಅಂಜಲಿ ಅವರ ಒಂದು ಪರಿವಾರಕ್ಕೆ ಈ ದುಃಖವನ್ನು ಸಹಿಸುವಂಥ ಒಂದು ಶಕ್ತಿ ದೇವರವ್ರು ಕೊಡಲಿ ಅಂತ ಹೇಳ್ತಾ